ಹಾಯ್ ಫ್ರೆಂಡ್ಸ್, ಕರ್ನಾಟಕ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ಜೋಳ ಮತ್ತು ನವಣೆ ರೇಟು ಎಷ್ಟು ನಡೆದಿದೆ ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ. ತುಂಬ ಭಾಳಷ್ಟು ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋವನ್ನು ನೋಡ್ತಿದ್ದಾರೆ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ವೀಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಮೊದಲಾಗಿ ಜೋಳದ ಬೆಲೆಗಳ ವಿವರಗಳು. ಕಲಬುರಗಿ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕ್ವಿಂಟಲಿಗೆ ಕಡಿಮೆ ಬೆಲೆ 2,500, ಹೆಚ್ಚಿನ ಬೆಲೆ 4,000, ಮಧ್ಯಸ್ಥ ಬೆಲೆ 3,250. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಜೋಳ ಕಡಿಮೆ ಬೆಲೆ ಕ್ವಿಂಟಲಿಗೆ 2,300 ಇದೆ, ಹೆಚ್ಚಿನ ಬೆಲೆ 2,450, ಮಧ್ಯಸ್ಥ ಬೆಲೆ 2,383. ಚಿತ್ತಾಪುರ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕ್ವಿಂಟಲಿಗೆ ಕಡಿಮೆ ಬೆಲೆ 2,600 ರೇಟ್ ಎಂಬುದು ಹೋಗಿದೆ, ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಸಹ 2,600. ಬೆಂಗಳೂರು ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕ್ವಿಂಟಲಿಗೆ ಕಡಿಮೆ ಬೆಲೆ 3,200, ಹೆಚ್ಚಿನ ಬೆಲೆ 3,800, ಮಧ್ಯಸ್ಥ ಬೆಲೆ 3,500. ಬೆಳಗಾವಿ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕ್ವಿಂಟಲಿಗೆ ಕಡಿಮೆ ಬೆಲೆ 3,000, ಹೆಚ್ಚಿನ ಬೆಲೆ 4,000, ಮಧ್ಯಸ್ಥ ಬೆಲೆ 3,500. ಬಳ್ಳಾರಿ ಮಾರುಕಟ್ಟೆಯಲ್ಲಿ ಕ್ವಿಂಟಲಿಗೆ ಕಡಿಮೆ ಬೆಲೆ 1,255, ಹೆಚ್ಚಿನ ಬೆಲೆ 2,690, ಮಧ್ಯಸ್ಥ ಬೆಲೆ 2,521. ಬೀದರ್ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕ್ವಿಂಟಲಿಗೆ ಕಡಿಮೆ ಬೆಲೆ 3,000, ಹೆಚ್ಚಿನ ಬೆಲೆ 4,000, ಮಧ್ಯಸ್ಥ ಬೆಲೆ 3,500. ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕ್ವಿಂಟಲಿಗೆ ಕಡಿಮೆ ಬೆಲೆ 2,189, ಹೆಚ್ಚಿನ ಬೆಲೆ 3,519, ಮಧ್ಯಸ್ಥ ಬೆಲೆ 2,632. ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕ್ವಿಂಟಲಿಗೆ ಕಡಿಮೆ ಬೆಲೆ 3,600, ಹೆಚ್ಚಿನ ಬೆಲೆ 5,000, ಮಧ್ಯಸ್ಥ ಬೆಲೆ 4,300. ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕ್ವಿಂಟಲಿಗೆ ಕಡಿಮೆ ಬೆಲೆ 2,211, ಹೆಚ್ಚಿನ ಬೆಲೆ 2,509, ಮಧ್ಯಸ್ಥ ಬೆಲೆ 2,360. ನವಣೆ ಬೆಲೆಗಳು. ಕುಷ್ಟಗಿ ಮಾರುಕಟ್ಟೆಯಲ್ಲಿ ನವಣೆ ಹೈಬ್ರಿಡು ಕಡಿಮೆ ಬೆಲೆ ಮತ್ತು ಹೆಚ್ಚಿನ ಬೆಲೆ, ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು 4,600 ರೇಟ್ ಎಂಬುದು ನಡೆದಿದೆ. ಇನ್ನು ಬೆಂಗಳೂರು ಮಾರುಕಟ್ಟೆಯಲ್ಲಿ ಇತರೆ ನವಣೆ ಕ್ವಿಂಟಲಿಗೆ ಕಡಿಮೆ ಬೆಲೆ 5,000, ಹೆಚ್ಚಿನ ಬೆಲೆ 5,600, ಇನ್ನು ಮೀಡಿಯಂ ಕ್ವಾಲಿಟಿ 5,300. ಬಳ್ಳಾರಿ ಮಾರುಕಟ್ಟೆಯಲ್ಲಿ ನವಣೆ ಹೈಬ್ರಿಡು ಕ್ವಿಂಟಲಿಗೆ ಕಡಿಮೆ ಬೆಲೆ ಮತ್ತು ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು 3,860. ಇಲ್ಲಿ ನಾವು ಓವರಾಲ್ ಆಗಿ ಜೋಳದ ಬೆಲೆಗಳನ್ನು ನಾವು ರೇಟು ಗರಿಷ್ಠವಾಗಿ 5,000ವರೆಗೂ ರೇಟ್ ಎಂಬುದು ನಡೆದಿದೆ. ಇನ್ನು ನವಣೆ 5,600 ಗರಿಷ್ಠ ರೇಟ್ ಎಂಬುದು ನಡೆದಿದೆ.